ಸುಶೀಲಾ ಭಾರತ ಸಂಗೀತ ಲೋಕದ ಮೆಲಡಿ ಕ್ವೀನ್. ತಮ್ಮ ದಶಕಗಳ ಹಾಡುಗಾರಿಕೆ ಮೂಲಕ ಗಿನ್ನೆಸ್ ದಾಖಲೆಯನ್ನ ಮಾಡಿರೋ ಶ್ರೇಷ್ಠ ಗಾಯಕಿ. ಸಂಗೀತಕ್ಕೆ ಮಹಾನ್ ಶಕ್ತಿ ಇದೆ ಅನ್ನೋ ಮಾತು ಪದೇ ಪದೇ ನಿಜ ಅನ್ನಿಸೋದು ಇಂಥವರ ಹಾಡುಗಳನ್ನ ಕೇಳಿದಾಗ. ಈ ಮಹಾನ್ ಗಾಯಕಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ಈ ದಿನ ಅವರ ಸಂಗೀತಯಾನದ ವಿಶೇಷ ಕಾರ್ಯಕ್ರಮ ನಿಮಗಾಗಿ. ನೀರಿನಲ್ಲಿ ಅಲೆಯ ಉಂಗುರ, ಭೂಮಿ ಮೇಲೆ ಹೂವಿನ ಉಂಗುರ, ಮನಸೆಳೆದ ನಲ್ಲ ಕೊಟ್ಟ ನಲ್ಲ, ಮನಸೆಳೆದ ನಲ್ಲ ಕೊಟ್ಟ ನಲ್ಲ, ಕೆನ್ನೆ ಮೇಲೆ ಪ್ರೇಮದುಂಗುರ. ಪಿ ಸುಶೀಲ ಇದು ಬರೀ ಒಂದು ಹೆಸರಲ್ಲ, ಅದು ಕೂಡ ಸಂಗೀತದಷ್ಟೇ ಶಕ್ತಿ ಹೊಂದಿರೋ ಹೆಸರು. ಸಂಗೀತ ಹಲವರಿಗೆ ಮನರಂಜನೆಯ ಒಂದು ಅಂಶ ಅಷ್ಟೇ ಆಗಿರುತ್ತೆ. ಆದ್ರೆ ಪಿ ಸುಶೀಲಾ ರೀತಿಯ ಸಾಧಕರಿಗೆ ಸಂಗೀತ ಅನ್ನೋದೇ ಜೀವನ. ಮ್ಯೂಸಿಕ್ನ ಲಾರ್ಜರ್ ದ್ಯಾನ್ ಲೈಫ್ ಅಂತ ನೋಡಿದವರು ಪಿ ಸುಶೀಲಾ. ಮೂಲತಃ ಆಂಧ್ರಪ್ರದೇಶದವರು. ಹುಟ್ಟಿದ್ದು ನವೆಂಬರ್ 13, 1935. ತಂದೆ ಮುಕುಂದರಾವ್, ತಾಯಿ ಶೇಷಮ್ಮ. ಶೇಷಮ್ಮಗೆ ಸಂಗೀತದ ಮೇಲೆ ವಿಶೇಷ ಆಸಕ್ತಿ ಇತ್ತು. ತಮ್ಮ ಮಗಳು ಎಂಎಸ್ ಸುಬ್ಬಲಕ್ಷ್ಮಿಯಂತೆ ದೊಡ್ಡ ಗಾಯಕಿ ಆಗಬೇಕು ಅನ್ನೋದು ಅವರ ತಾಯಿಯ ದೊಡ್ಡ ಆಸೆ ಆಗಿತ್ತು. ಅವರು ಓದಿದ್ದು ಬರೀ 8ನೇ ಕ್ಲಾಸ್ ವರೆಗೂ ಮಾತ್ರ. ಮುಂದೆ ತಮ್ಮ ಕನಸಿನ ಹಿಂದೆ ಬಿದ್ರು. ಸಂಗೀತ ಕಾಲೇಜಿನಲ್ಲಿ ಡಿಪ್ಲೊಮಾ ಪದವಿ ಪಡೆದ್ರು. ನಂತರದಲ್ಲಿ ಮದ್ರಾಸಿನ ಅಕಾಡೆಮಿಯಲ್ಲಿ ಸಂಗೀತ ಪದವಿಯನ್ನ ಪಡೆದ್ರು. ದ್ವಾರಂ ವೆಂಕಟಸ್ವಾಮಿ ನಾಯ್ಡು ಅವರ ಬಳಿ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡಿದ್ರು. ಬಳಿಕ ಆಕಾಶವಾಣಿಯಲ್ಲಿ ಹಾಡುವ ಮೂಲಕ ತಮ್ಮ ಸಂಗೀತ ಯಾನವನ್ನ ಶುರು ಮಾಡಿದ್ರು. ನೀರಿನಲ್ಲಿ ಅಲೆಯ ಉಂಗುರ, ಭೂಮಿ ಮೇಲೆ ಹೂವಿನ ಉಂಗುರ, ಮನಸೆಳೆದ ನಲ್ಲ ಕೊಟ್ಟ ನಲ್ಲ, ಮನಸೆಳೆದ ನಲ್ಲ ಕೊಟ್ಟ ನಲ್ಲ, ಕೆನ್ನೆ ಮೇಲೆ ಪ್ರೇಮದುಂಗುರ. ನೀರಿನಲ್ಲಿ ಅಲೆಯ ಉಂಗುರ, ಭೂಮಿ ಮೇಲೆ ಹೂವಿನ ಉಂಗುರ. 1950 ಮೊದಲು ಸಿನಿಮಾ ಹಾಡನ್ನ ಹಾಡಿದ ವರ್ಷ ಅದು. ಅಂದಿನ ಪ್ರಸಿದ್ಧ ಸಂಗೀತ ನಿರ್ದೇಶಕ ಪೆಂಡಾಲ್ ನಾಗೇಶ್ವರ ರಾಯ್ ಅವರು ತಮ್ಮ ಸಿನಿಮಾಗಾಗಿ ಹೊಸ ಧ್ವನಿಯನ್ನ ಹುಡುಕ್ತಾ ಇದ್ರು. ಆಗ ಪಿ ಸುಶೀಲಾ ಅವರ ಹಾಡೊಂದನ್ನ ಕೇಳಿ ಇಷ್ಟಪಟ್ಟಿದ್ರು. ಪೇದ್ರತ್ ರಾಯ್ ಚಿತ್ರದ ಯುಗಳ ಗೀತೆಯೊಂದನ್ನ ಪಿ ಸುಶೀಲಾ ಅವರಿಂದ ಹಾಡಿಸಿದ್ರು. ಪಿ ಸುಶೀಲಾ ತಮ್ಮ ಮೊದಲ ಹಾಡನ್ನ ಆರಂಭಿಸಿದ್ದು ಎ ರಾಜಾ ಅವರೊಡನೆ. ಇತ್ತೀಚಿನ ವರ್ಷಗಳವರೆಗೆ ಅಂದ್ರೆ ಬರೋಬ್ಬರಿ 66 ವರ್ಷ, 6 ದಶಕದ ಕಾಲ ಇಂದಿಗೂ ಅದೇ ಛಾಪನ್ನ ಪಿ ಸುಶೀಲಾ ಉಳಿಸಿಕೊಂಡು ಬಂದಿದ್ದಾರೆ. ಅವರ ಜರ್ನಿಯಲ್ಲಿ ಎಷ್ಟೋ ಗಾಯಕ ಗಾಯಕಿಯರು ಬಂದಿದ್ರು. ಪಿ ಸುಶೀಲಾ ಸಂಗೀತ ಯಾತ್ರೆ ಇತ್ತೀಚಿನ ವರ್ಷಗಳಲ್ಲೂ ಕಡಿಮೆ ಆಗಿಲ್ಲ. ಸಂಗೀತಕ್ಕೆ ಯಾವ ಭಾಷೆಯ ಬೇಲಿಯೂ ಇಲ್ಲ. ಅಲ್ಲಿ ತನ್ಮಯವಾಗಿ ಹಾಡುತ್ತಾ ಭಾವೋದೀಪನ ಮಾಡುವುದಷ್ಟೇ ಮುಖ್ಯವಾದ ಸಂಗತಿ. ಇದು ಪಿ ಸುಶೀಲಾ ಅವರ ಸಂಗೀತದ ಬಗ್ಗೆ ಹೇಳಿರೋ ಮಾತು. ಕನಸಾಗಿ ಕಾಡುವುದೇಕೆ, ಮನದಾ
ಹಾಡಿರೋ ಹಾಡುಗಳನ್ನ ಎಷ್ಟು ಅಂತ ಹೇಳಿದ್ರೆ ಒಂದು ಕ್ಷಣ ರೋಮಾಂಚನ ಆಗಬಹುದು. ಕನ್ನಡದಲ್ಲಿ 5,000, ತೆಲುಗಿನಲ್ಲಿ 12,000, 5,000, ಮಲಯಾಳಂ 1,000, ಜೊತೆಗೆ ಇತರ ಭಾಷೆಗಳಲ್ಲೂ 500 ಹಾಡುಗಳನ್ನ ಹಾಡಿದ್ದಾರೆ. ತಮ್ಮ 25,000 ಹೆಚ್ಚು ಹಾಡುಗಳನ್ನ ಹಾಡಿ ಸಾಧನೆ ಮಾಡಿ ಗಿನೀಸ್ ಬುಕ್ನಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಸಂಗೀತದ ಬಗ್ಗೆ ಪಿ ಸುಶೀಲಾ ಸೊಗಸಾಗಿ ಮಾತನಾಡಿದ್ದಾರೆ. ದೈವದತ್ತ ಕಂಠದೊಂದಿಗೆ ಗಾನಸುಧಿಯನ್ನ ಹರಿಸುವಾಗ ಸಂಕುಚಿತ ಭಾವನೆಗಳಿಗೆ ಅವಕಾಶವಿಲ್ಲ. ಹಾಗೆಯೇ ಗತ ವೈಭವದ ದಿನಗಳನ್ನ ಮೆಲುಕು ಹಾಕುತ್ತಾ ಈಗಿನ ಸಂಗೀತವನ್ನು ಅಳೆಯುವುದು ಸರಿಯಲ್ಲ. ಎಲ್ಲಾ ಕ್ಷೇತ್ರಗಳಲ್ಲೂ ಬದಲಾವಣೆ ಸಹಜ. ಅದರಂತೆ ಸಂಗೀತ ಕೂಡ ಕಾಲಕಾಲಕ್ಕೆ ಹೊಸ ರೂಪಗಳನ್ನ ತಾಳುತ್ತಿದೆ. ಅದನ್ನು ನಾವು ಸರಿಯಾಗಿ ಆಸ್ವಾದಿಸುವುದನ್ನ ಕಲಿಬೇಕು. ಅಬ್ಬಾ, ಎಂತ ಮಾತು ಅಲ್ವಾ! ನೀರಿನಲ್ಲಿ ಅಲೆಯ ಉಂಗುರ, ಭೂಮಿ ಮೇಲೆ ಹೂವಿನ ಉಂಗುರ, ಹಾಡಿರೋ ಕನ್ನಡದ ಹಾಡುಗಳ ಬಗ್ಗೆ ಮತ್ತಷ್ಟು ಹೇಳ್ತೀವಿ ಒಂದು ವಿರಾಮದ ಬಳಿಕ.